ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್, ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ, ಓಲ್ವಾಡಿ ರಸ್ತೆ, ಚಿಂತಾಮಣಿ. ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ. ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, 24 ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ. ಮದುವೆಯ ನಿಶ್ಚಿತಾರ್ಥ, ಮದುವೆ ನಾಮಕರಣ, ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್, ಡೈನಿಂಗ್ ಹಾಲ್, ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು, ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಸುನೀಲ್ ಮೊಬೈಲ್ ಸಂಖ್ಯೆ 7829305305 ಮತ್ತು ಕಚೇರಿ 9482711913. ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್, ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ, ಓಲ್ವಾಡ ರಸ್ತೆ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಒಂದೇ ಕುಟುಂಬದವರ ಜಮೀನು ವಿವಾದ, ಪೊಲೀಸರ ಮುಂದೆಯೇ ಮಾತಿನ ಚಕಮಕಿ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಚಿನ್ನಸಂದ್ರ ಗ್ರಾಮದ ಸರ್ವೆ ನಂಬರ್ 98 ಜಮೀನನ್ನು ವಿವಾದಗಳು ಮಾಡಿಕೊಂಡಿದ್ದರು. ಸದರಿ ಜಮೀನು ಅವರ ಹೆಸರಿಗೆ ದಾಖಲೆಗಳು ಮಾಡಿಕೊಳ್ಳದ ಹಿನ್ನೆಲೆಯಲ್ಲಿ ತಗಾದೆ ಬಿದ್ದು ಗ್ರಾಮದ ಒಂದೇ ಕುಟುಂಬದ ನಡುವೆ ಇಂದು ಚಿಂತಾಮಣಿ ತಾಲೂಕಿನ ಕೆಂದನಹಳ್ಳಿ ಗ್ರಾಮದಲ್ಲಿ ಗಲಾಟೆ ನಡೆದಿದ್ದು ಪೊಲೀಸರ ಮುಂದೆಯೇ ಮಾತಿನ ಚಕಮಕಿ ನಡೆಸಿಕೊಂಡ ಘಟನೆ ನಡೆಯಿತು. ಲೇಟ್ ನಾಗರಾಜಪ್ಪರವರ ಪತ್ನಿ ಶೋಭಮ್ಮ ಮತ್ತು ಮಗ ರಘು ಮತ್ತು ಅಯ್ಯನ್ ನಾರಾಯಣ ಸಮೀರವರ ನಡುವೆ ಜಮೀನು ತಗಾದೆ ಇದ್ದು, ಇಂದು ಲೇಟ್ ನಾಗರಾಜರಪ್ಪ ಪತ್ನಿ ಶೋಭಮ್ಮ ಮತ್ತು ರಘುರವರು ಸದರಿ ಜಮೀನಲ್ಲಿ ಉಳುಮೆ ಮಾಡಲು ಹೋದಾಗ ಅಯ್ಯನ್ ನಾರಾಯಣ ಸ್ವಾಮಿ ಮತ್ತು ಕುಟುಂಬದವರು ಜಮೀನು ಉಳುಮೆ ಮಾಡದಂತೆ ಅಡ್ಡಪಡಿಸಿ ಮಾತಿನ ಚಕಮಕಿ ನಡೆಸಿಕೊಂಡ ಘಟನೆ ನಡೆಯಿತು. ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ಮತ್ತು ಗಲಾಟೆ ನಡೆಯುತ್ತಿರುವ ಬಗ್ಗೆ ವಿಷಯ ತಿಳಿದು 112 ಪೊಲೀಸರು ಮತ್ತು ಕೈವಾರ ವಾರಠಾಣೆಯ ASI ಪ್ರಕಾಶ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಎರಡು ಗುಂಪುಗಳನ್ನು ಸಮಾಧಾನಪಡಿಸಿ ತಮ್ಮ ಬಳಿ ಇರುವ ದಾಖಲೆಗಳನ್ನು ಗ್ರಾಮಾಂತರ ಪೊಲೀಸ್ ಠಾಣೆಗೆ ತನ್ನಿ ಎಂದು ತಿಳುವಳಿಕೆ ಹೇಳಿ ವಾಪಸ್ ಕಳುಹಿಸಿದ ಘಟನೆ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಲೇಟ್ ನಾಗರಾಜಪ್ಪನವರ ಮಗ ರಘು, ನಮ್ಮ ಒಟ್ಟು ಕುಟುಂಬದ ಸ್ವತ್ತುಗಳನ್ನು ವಿಭಾಗ ಮಾಡಿಕೊಂಡಿರುತ್ತೇವೆ. ಸದರಿ ವಿಭಾಗದಂತೆ ನಮ್ಮ ತಂದೆ ಹೆಸರಿಗೆ ಸಿ ಶೆಡ್ ಮೂಲಕ ಸರ್ವೆ ನಂಬರ್ 98 ವಿಸ್ತೀರ್ಣದ ಜಮೀನಿನಲ್ಲಿ 30 ಕುಂಟೆ ಜಮೀನು ಬಂದಿರುತ್ತದೆ. ಸದರಿ ವಿಭಾಗದ ನಂತರ ಅವರವರ ಬಂದಿರುವ ಜಮೀನುಗಳಲ್ಲಿ ಸ್ವಾಧೀನ ಅನುಭವದಲ್ಲಿರುತ್ತೇವೆ. ಸದರಿ ಜಮೀನಿನ ಬಗ್ಗೆ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯದಲ್ಲಿ ರಾಜಿಯಾಗಿದ್ದೇವೆ. ರಾಜಿಯಂತೆ ನ್ಯಾಯಾಲಯ ನಮ್ಮ ಹೆಸರಿಗೆ ಡಿಗ್ರಿ ಆದೇಶವನ್ನು ನೀಡಿದೆ. ಇದೀಗ ಖಾತೆ ಮಾಡಿಕೊಳ್ಳಲು ನ್ಯಾಯಾಲಯದ ಆದೇಶದಂತೆ ನಮ್ಮ ಹೆಸರಿಗೆ ಖಾತೆಯನ್ನು ಮಾಡಬೇಕೆಂದು ತಹಸೀಲ್ದಾರ್ ಅವರಿಗೆ ಅರ್ಜಿ ಸಹ ಸಲ್ಲಿಸಿದ್ದೇವೆ. ಸದರಿ ಜಮೀನನ್ನು ಇಂದು ಉಳುಮೆ ಮಾಡುತ್ತಿದ್ದಾರೆ. ಐ ನಾರಾಯಣ ಸ್ವಾಮಿ ಮತ್ತು ಅವರ ಕುಟುಂಬದವರು ಉಳುಮೆ ಮಾಡದಂತೆ ತೊಂದರೆ ನೀಡುತ್ತಿದ್ದಾರೆ ಎಂದು ಅವರು ದೂರಿದರು. ಆದರೆ ಲೇಟ್ ನಾಗರಾಜಪ್ಪರವರು ಮತ್ತು ಅಯ್ಯನ್ ನಾರಾಯಣ ಸ್ವಾಮಿರವರಿಗೆ ಜಮೀನು ಹಣದ ಲೇವಾದೇವಿ ಇದ್ದು ಹಣ ಪಾವತಿ ಮಾಡಲಿಕ್ಕೆ ಆಗದ ಹಿನ್ನೆಲೆಯಲ್ಲಿ ಲೇಟ್ ನಾಗರಾಜಪ್ಪರವರು 2015 ಸರ್ವೆ ನಂಬರ್ 98 ವಿಸ್ತೀರ್ಣದ ಜಮೀನಿನಲ್ಲಿ 30 ಕುಂಟೆ ಜಮೀನು ರಿಲೀಸಿಯ ಹಕ್ಕು ಬಿಡುಗಡೆ ಮಾಡಿಕೊಟ್ಟಿದ್ದು, ಅಯ್ಯನ್ ನಾರಾಯಣ ಸ್ವಾಮಿ ಹೆಸರಿನಲ್ಲಿ ಜಮೀನು ಇರುವುದರಿಂದ ಅವರೇ ಅಲ್ಲಿ ಕೊಳವೆ ಬಾವಿ ಕೊರೆದು ಬೆಳೆಗಳನ್ನು ಬೆಳೆಯುತ್ತಿರುವ ಬಗ್ಗೆ ಅವರು ಪೊಲೀಸರಿಗೆ ದಾಖಲೆ ಸಹ ಕೊಟ್ಟಿದ್ದಾರೆ ಎನ್ನಲಾಗಿದೆ. ನೀವು ಮಾಡ್ಕೊಬೋದು ಅಂತ ಹೇಳ್ತಾರೆ ನಮ್ಗೆ. ಇವರು ಮಾಡ್ಕೊಂಡ್ ಬಂದ್ರೆ ಈ ತರ ಮಾಡ್ತಾರೆ ನೋಡಿ, ಅದೆಲ್ಲ ಇದ್ ಮಾಡ್ತಾರೆ. ಕೃಷಿ ಹೊಂಡ ಎಲ್ಲ ಮಾಡ್ತಾರೆ ಸರ್, ಕೃಷಿ ಹೊಂಡ ಎಲ್ಲ ಇದ್ ಮಾಡ್ಸಿದಾರೆ ನಮ್ಗೆಲ್ಲ. ಎಷ್ಟು ಅನ್ಯಾಯ ಮಾಡಿದ್ದಾರೆ ಸರ್. ನಮ್ ತಂದೆ ತೀರ್ಕೊಂಡು 5 ಆಯ್ತು ನೋಡಿ, ನಮ್ ತಾಯಿ ಮಾಡ್ಬೇಡ, ಈಗ ನಿಮ್ದು ಜಮೀನ್ ಇದ್ರೆ ಕೋರ್ಟ್ ಇಂದ ಆರ್ಡರ್ ಮಾಡ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಮಾಡ್ಬೇಡ.
ఎట్లిచ్చేస్తాండారా సార్? ఐదేళ్ళు ఇంకో మా అమ్మని పట్టుకొని నన్ను ముచ్చేసుకోండారు సార్. సార్ ముచ్చు పెట్టుకొని ఏయండారు ఒకరు తిరిగా మా అమ్మని చేయండారు. ನಾನು ವ್ಯವಸಾಯ ಮಾಡಿಸ್ತಾ ಇದ್ದೀನಿ. 30 ವರ್ಷದಿಂದನೂ ನಮ್ಮ ಅಪ್ಪ ಮಾಡ್ಕೊಂಡೆ ಬರ್ತಾ ಇದ್ರು ವ್ಯವಸಾಯ. ನಾನು ಅದರಲ್ಲಿ ಭಾಗಿಯಾಗಿ ಹಸುಗಳೆಲ್ಲ ಇಟ್ಕೊಂಡು ಎಲ್ಲ ಇದು ಮಾಡಿದ್ದೀನಿ. 5 ವರ್ಷ ಆಯಿತು ನಮ್ಮ ಅಪ್ಪ ತೀರ್ಕೊಂಡು. ಆ 5 ವರ್ಷದ ಮುಂಚಿತವಾಗೇ ಕೋಟಲ್ಲಿ ಡಿಗ್ರಿ ಆಗಿದೆ ನಮ್ಮದು. ಎಲ್ಲ ಪತ್ರಗಳು ಎಲ್ಲ ಆಗಿದೆ, ಕೋಟಲ್ಲಿ ಡಿಗ್ರಿ ಆಗಿದೆ. ಏನೋ ಸ್ವಲ್ಪ ತಿದ್ದುಪಡಿಗೋಸ್ಕರ ನಮಗೆ ಈ ಥರ ಇದು ಮಾಡಿ 5 ವರ್ಷ ಆಯಿತು ನಮ್ಮ ಅಪ್ಪ ತೀರ್ಕೊಂಡು. ಆವಾಗಿನಿಂದ ನಮ್ಮ ತಾಯಿನ ಒಡೆಯೋದು, ನನ್ನ ಒಡೆಯೋದು. ಯಾರು ಒಡೆಯೋದು? ಅವರೇ ಸರ್, ನಮ್ಮ ದೊಡ್ಡಪ್ಪವರು, ದೊಡ್ಡಪ್ಪವರು ಎಲ್ಲ ಅವರೆಲ್ಲ ಇದು ಮಾಡಿಬಿಟ್ಟು ನನ್ನ ಅಂಬರೀಷು, ಶ್ರೀನಾಥು, ನಾಯಿಸಮಪ್ಪ, ಅಶೋಕು ಇವರೆಲ್ಲ ಇದು ಮಾಡಿಬಿಟ್ಟು ನನ್ನ ಮುಚ್ಚಿಡ್ಕೊಂಡು ಬಂದರು. ನಮ್ಮ ತಾಯಿನ ಎಲ್ಲಡಿ ಎಲ್ಲ ಇದು ಮಾಡಿದ್ದಾರೆ, ಒಡೆದಿದ್ದಾರೆ. ಏನು ಮಾಡೋಕ್ಕೂ ಬಿಡ್ತಾ ಇಲ್ಲ ನಮ್ಮನ್ನ. ಏನು ಇದು ಮಾಡೋಕ್ಕೆ ನನಗೆ ಇದಾಗಲ್ಲ ಸರ್. ಅವ್ರೇನಾಗ್ಬೇಕು ನಿಮಗೆ? ಅವ್ರ ದೊಡ್ಡಪ್ಪ ಅವರು ಅವರು ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಂದು. ಇವಾಗ ನಮ್ಗೆ ಮಾಡ್ಕೊಡಿ ಅಂತ ಹೇಳಿದ್ರೆ ನಮ್ಗೆ ಮಾಡ್ಕೊಡಕ್ಕಾಗಿಲ್ಲ. ಮಾಡಿಸಿದ್ದೆ ನಾನು ಕೃಷಿ ಹೊಂಡ ಮಾಡಿಸಿದ್ರೇನು ಬಂದು ಎಲ್ಲ ಮುಚ್ಚಾಕಿದ್ದಾರೆ. ಯಾರೋ ಮಾರಿರೋರು ಮುಚ್ಚಾಕಿದ್ದಾರೆ. ಬಟ್ ನಾವೆಲ್ಲ FIR ಎಲ್ಲ ಹಾಕಿದ್ದೀವಿ. FIR ಕೇಸ್ ಎಲ್ಲ ಆಗಿ ನಾವು ಇದು ಮಾಡಿದ್ರೇನು ಅವ್ರ ಹತ್ರ ಸ್ಟೇಟ್ಮೆಂಟು ಬೇರೆಯವ್ರ ಕೈಯಿಂದ ಹಾಕ್ಸಿದ್ರು ಸ್ಟೇಟ್ಮೆಂಟ್. ನಮಗೆ ನಮ್ಮ ಮೇಲೆ ನನ್ನ ಮಿಸ್ಸಸ್ ಒಂದು ವರ್ಷ ಮಗನ ಮೇಲೆ ಹಾಕಿದ್ದಾರೆ ಏನು FIR ಕೇಸ್ ಎಲ್ಲ. ಈ ಥರ ಎಲ್ಲ ದೌರ್ಜನ್ಯ ಮಾಡಿಕೊಂಡು ನಮ್ಮ ಮೇಲೇ ಇದು ಮಾಡ್ತಿದೆ. ಏನನ್ನ ಹೆಚ್ಚು ಕಡಿಮೆ ಆದರೆ ನಮ್ಮ ತಾಯಿಗೂ ನನ್ನ ಮಕ್ಳಿಗೂ ನನ್ನ ಕುಟುಂಬರಿಗೂ ಏನನ್ನ ಹೆಚ್ಚು ಕಡಿಮೆ ಆದರೆ ಅವ್ರದೇ ಜವಾಬ್ದಾರಿ. ನಾನು ಸತ್ತರೇನೋ ಇದೇ ಸಾಕ್ಷಿಯಾಗಿ ಇದೇ ಸಹ ಇದು ಎಷ್ಟೇ ಚಂದನಹಳ್ಳಿ ಗ್ರಾಮ ಚಿನ್ಸಂದ್ರ ಹೋಬಳಿ ಸರ್ವೆ ನಂಬರ್ 98 ಚಿನ್ಸಂದ್ರದ 98 ಕೃಷಿ ಹೊಂಡ ಮಾಡಿಸಿರೋದು 125 2. ಇದೆಲ್ಲ ಮಾಡಿಸಿದ್ರೇನು ನಮಗೆ ಅಡ್ಡ ಆಗ್ತಾ ಇದ್ದಾರೆ. ಜಾಸ್ತಿ ಅಡ್ಡ ಹಾಕಿ ನಮ್ಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಸರ್. ಶೋಭಮ್ಮ ಕಾಪಿ ಒಂದು ಜೆರಾಕ್ಸ್ ಕೊಡಿ.